ಸಂಪತ್ ರಾಜ್ರಿಂದ ಮತ್ತೆ ನನಗೆ ಬೆದರಿಕೆ ಇದೆ. ಹೊರಗೆ ಬಂದ ಮೇಲೆ ನಮಗೆ ಏನೋ ಮಾಡೇ ಮಾಡ್ತಾರೆ. ಸಂಪತ್ ಜಾಮೀನು ಬಳಿಕ ಶಾಸಕ ಅಖಂಡ ಮೊದಲ ಪ್ರತಿಕ್ರಿಯೆ ಇದು. ಸಂಪತ್ ರಾಜ್ರಿಂದ ಮತ್ತೆ ನನಗೆ ಬೆದರಿಕೆ ಇದೆ. ಹೊರಗೆ ಬಂದ ಮೇಲೆ ನಮಗೆ ಏನೋ ಮಾಡೇ ಮಾಡ್ತಾರೆ. ಸಂಪತ್ ಜಾಮೀನು ಬಳಿಕ ಶಾಸಕ ಅಖಂಡ ಮೊದಲ ಪ್ರತಿಕ್ರಿಯೆ. ಜೀವಂತ ಸುಡಲು ಬಂದವರ ಜೊತೆ ಗುರುತಿಸಿಕೊಳ್ಳಲು ಆಗತ್ತಾ? ಸಂಪತ್ ರಾಜ್ ಉದ್ಘಾಟನೆ ಮಾಡೋ ಮನಸ್ಸು ಮಾಡ್ತಿಲ್ಲ. ಸಿದ್ದರಾಮಯ್ಯ ಹಾಗೂ ಜಮೀರ್ ನನ್ನ ಪರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸಂಪತ್ ರಾಜ್ರನ್ನ ಉಚ್ಚಾಟನೆ ಮಾಡೋ ಮನಸ್ಸು ಮಾಡ್ತಿಲ್ಲ ಅನ್ನೋದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಜಮೀರ್ ನನ್ನ ಪರ ಇದ್ದಾರೆ ಅಂತ ಅಖಂಡ ಹೇಳಿದ್ದಾರೆ. ಇಡೀ ರಾಜ್ಯದ ಗಮನ ಸೆಳೆದಿತ್ತು ಆ ಪ್ರಕರಣ. ಯಾಕೆಂದ್ರೆ ಶಾಸಕರ ಮನೆಗೆ ಬೆಂಕಿ ಹಚ್ಚೋದು ಅಂದ್ರೆ ಸುಮ್ಮನೆ ಅಲ್ಲ. ಆ ಪ್ರಕರಣದ ಆರೋಪಿಗೆ ಈಗ ಜಾಮೀನು ಸಿಕ್ಕಿದೆ. ಇದ್ರ ಬಗ್ಗೆ ತಾವು ಫಸ್ಟ್ ರಿಯಾಕ್ಷನ್? ತಮಗೆ ಗೊತ್ತಿದ್ದಂಗೆ ಆಗಸ್ಟ್ 11 ತಾರೀಕು ಇವತ್ತು ಕರೆಕ್ಟ್ 6 ತಿಂಗಳು, ಇವತ್ತು 12, 6 ತಿಂಗಳಾಗಿದೆ. TGHLI KGHLI ಪೊಲೀಸ್ ಸ್ಟೇಷನ್ ಹಾಗೂ ನಮ್ಮ ಮನೆ, ಕೆಲವರು ಮನೆಗಳು, ಕೆಲವರು ವಾಹನಗಳು ಎಲ್ಲ ಬೆಂಕಿ ಇಕ್ಕಿ ಸುಟ್ಟಾಕಿ ಮಾಡಿದಂಥ ಮಾಜಿ ಮೇಯರ್ ಸಂಪತ್ ರಾಜ್ ಅವರು ಹಾಗೂ ಮಾಜಿ ಕಾರ್ಪೆಟರ್ ಆದಂಥ ಜಾಕಿರ್ ಅವರು ಇನ್ನು ಹಲವಾರು ಸೇರಿಕೊಂಡು ಇಂಥ ಇದನ್ನು ಪ್ರಕರಣ ಭಾಗಿಯಾಗಿದ್ದರು. ಅವ್ರಿಗೆ ನ್ಯಾಯಾಲಯ ಇವತ್ತು ಜಾಮೀನು ಕೊಟ್ಟಿದೆ. ನಾವು ನ್ಯಾಯಾಲಯ ಏನು ಹೇಳ್ತೋ ಅದೆಲ್ಲರೂ ತಲೆ ಬಾಕ್ಸ್ಬೇಕು. ಹಾಗೂ ನಮಗೆ ಮಾಧ್ಯಮದವರು, ತಮ್ಮ ಮಾಧ್ಯಮದವರು ಹಾಗೂ ಪೊಲೀಸ್ ಇಲಾಖೆಯವರು, ನ್ಯಾಯಾಲಯ ಎಲ್ಲ ನಮ್ಗೆ ಸಹಕರಿಸಿದೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇನ್ನು ಮುಂದಕ್ಕೆ ಹೋರಾಟ ಮಾಡ್ತೀವಿ ನಾವು. ಸರ್, ಈಗ ಇಂಥ ಒಂದು ಪ್ರಕರಣದಲ್ಲಿ ಪಕ್ಷ ನಿಮ್ಮ ಪರವಾಗಿ ನಿಂತ್ಕೊಂಡಿದ್ದು ಎಲ್ಲೋ ಒಂದು ಕಡೆ ತುಂಬ ಕಡಿಮೆ ಅಂತ ಅನ್ನಿಸ್ತು ಅಂತಲ್ವ? ಯಾಕೆಂದ್ರೆ ಯಾವ ನಾಯಕರು ತಮಗೆ ಅಷ್ಟೊಂದು ಬೆಂಬಲ ಕೊಟ್ಟಿಲ್ಲ ಅಂತ ಅನ್ನಿಸ್ತಿಲ್ವ? ಕೆಲವು ನಾಯಕರು ನಮ್ಮ ಪರವಾಗಿ ನಿಂತಿದ್ದಾರೆ. ನಮ್ಮ CLP ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಮೀರ್ ಅಣ್ಣವರು ಎಲ್ಲ ನಮ್ಮ ಪರವಾಗಿ ನಿಂತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ನಿಂತಿದ್ದಾರೆ, ಕೃಷ್ಣಬೈರೇಗೌಡರು ಇದ್ದಾರೆ, ಹಾಗೂ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ, ಹರಿಪ್ರಸಾದ್ ಎಲ್ಲ ನಿಂತಿದ್ದಾರೆ ನಮ್ಮ ಪರವಾಗಿ. ಕೆಲವರು ನಾಯಕರು ಅವ್ರ ಪರವಾಗಿ ನಿಂತಿದ್ದಾರೆ, ಕೆಲವು ಹಿರಿಯ ನಾಯಕರು. ನಾವು ಹಿರಿಯ ನಾಯಕರನ್ನ ನಮ್ಮ ಅಧ್ಯಕ್ಷರನ್ನ ನಾವು ಮನವಿ ಮಾಡಿದ್ದೀರಿ, ಅವ್ರನ್ನ ಉಚ್ಚಾಟನೆ ಮಾಡಿ ಪಕ್ಷದಿಂದ ಅಂತ. ನಾವು ಮೊನ್ನೆ CLP ಮೀಟಿಂಗಲ್ಲೂ ನಾವು ರಿಕ್ವೆಸ್ಟ್ ಮಾಡಿದ್ದೀರಿ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ. ಹಾಗೂ ನಮ್ಮ CLP ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಮನವಿ ಮಾಡ್ಕೊಂಡಿದ್ದೀರಿ ಅವರಿಬ್ಬರನ್ನ ಉಚ್ಚಾಟನೆ ಮಾಡಿ. ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನಮ್ಮನ್ನೇ ಸುಟ್ಟಾಗ್ತಾಯಿದ್ರು. ನಾವು ಏನೋ ಸ್ವಲ್ಪ ಸಿಕ್ಕಿದ್ರೆ ನಮ್ಮನ್ನೇ ಸುಟ್ಟಾಗ್ತಾಯಿದ್ರು, ನಾ ಇಲ್ಲಾಂದ್ರೆ ನಮ್ಮ ಕುಟುಂಬದವ್ರು ಯಾರನ್ನ ಸಿಕ್ಕಿದ್ರೆ ಸುಟ್ಟಾಕ್ಬಿಟ್ಟಿರೋರು. ಪಕ್ಷ ಒಂದು ಶಿಸ್ತು ಕ್ರಮ ತಗೊಂಡ್ರೆ ಒಂದು ರೀತಿ ಅದು ಎಲ್ರಿಗೂ ಪಾಠ ಆಗುವಂಥದ್ದಾಗುತ್ತೆ, ಆದರೆ ಯಾಕೆ ಪಕ್ಷ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅಷ್ಟು ಹಿಂದೇಟಾಗ್ತಿದೆ ಅಂತ? ಅದು ತಾವು ಅಧ್ಯಕ್ಷರನ್ನು ತಾವೇ ಕೇಳೋದು ಒಳ್ಳೇದು ಅನಿಸ್ತದೆ. ಯಾಕಂದರೆ ಅವ್ರ ಅಧ್ಯಕ್ಷರು ಏನು ತೀರ್ಮಾನ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು AICCಗೆ ಒಂದು ಪತ್ರವನ್ನು ಬರೀತೀನಿ, ಅವರು ಶಿಸ್ತು ಕ್ರಮ ತಗೊಳ್ಳಿ ಅಂತ AICC ಮುಖಾಂತರ ನಾನು ಪತ್ರ ಬರೀತೀನಿ. ಅಖಂಡ ಶ್ರೀನಿವಾಸ್ ಅವರ ಮಾತುಗಳು. ಒಟ್ಟಾರೆಯಾಗಿ ಸದ್ಯಕ್ಕೆ ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿದೆ, ಮುಂದೆ ಕಾನೂನು ಹೋರಾಟವನ್ನು ಮಾಡ್ತೀನಿ, ಒಂದಷ್ಟು ಜನ ನಾಯಕರು ನನ್ನ ಪರವಾಗೂ ಇದ್ದಾರೆ, ಮುಂದೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ ಅನ್ನೋಂಥ ಮಾತನ್ನು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.